ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯವು ಮೇಷರಾಶಿಯವರಿಗೆ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂತಲ್ಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಏಪ್ರಿಲ್ ಅಂತ ಹೇಳ್ತಾ ಇದ್ದ ಹಾಗೆಯೇ ಹೊಸ ವರ್ಷ ಹೊಸತನ ಹೊಸ ಬದುಕು ಹೊಸ ಬದಲಾವಣೆಗಳು ನಮ್ಮ ಬದುಕಿನಲ್ಲಿ ಬರಬೇಕು ಯಾಕಂದ್ರೆ ಹೊಸ ವರ್ಷ ಇರೋದ್ರಿಂದ ತಮ್ಮೆಲ್ಲರಿಗೂ ಯುಗಾದಿ ಹಬ್ಬ ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಈಗಾಗಲೇ ಮೇಷರಾಶಿಯವರ ಯುಗಾದಿ ಭವಿಷ್ಯ ವಿಡಿಯೋನ ಅಪ್ಲೋಡ್ ಮಾಡಿದೆ ವಿಡಿಯೋ ನೋಡಿಲ್ಲ ಅಂತಂದವರು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಲಿಂಕ್ ಇದೆ ಆ ಲಿಂಕಿನ ಸಹಾಯದಿಂದಾಗಿ ನೀವು ಮೇಷರಾಶಿಯವರ ಯುಗಾದಿ ಹಬ್ಬದ ವರ್ಷ ಭವಿಷ್ಯವನ್ನು ತಿಳ್ಕೋಬಹುದು ಈ ಒಂದು ವಿಡಿಯೋನಲ್ಲಿ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ತಿಳ್ಕೊಳ್ಳೋಣ ಅದಕ್ಕೂ ಮುಂಚಿತವಾಗಿ ದಿನಾಂಕ ಎಂಟನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆಯುವಂತಹ ಶ್ರೀ ಲಲಿತಾ ಮಹಾಯಾಗ ನಿಮ್ಮಲ್ಲಿರುವಂತಹ ದೋಷ ಇರ್ಬಹುದು ಮಾಟಮಂತ್ರದ ದೋಷ ಇರಬಹುದು ಕೆಲಸ ಸಿಗ್ತಾ ಇಲ್ಲ ಕೆಲಸದಲ್ಲಿ ತೊಂದರೆ ಆಗ್ತಾ ಇದೆ ವಿದ್ಯಾಭ್ಯಾಸದಲ್ಲಿ ಏರಿಳಿತಗಳು ಮನೆಯಲ್ಲಿ ಕಿರಿಕಿರಿ ಗಂಡ ಹೆಂಡತಿಯ ಸಮಸ್ಯೆ ಸಂಸಾರದ ಒಳಗಡೆ ಸಾಮರಸ್ಯವೇ ಇಲ್ಲ ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರೆಗಳು ಇದ್ದರೂ ಸಹ ನಿವಾರಣೆ ಮಾಡಿಕೊಳ್ಬಹುದಾದಂಥದ್ದು ಅದರಲ್ಲೂ ವಿಶೇಷವಾಗಿ ಚೈತ್ರ ಅಮಾವಾಸ್ಯೆ ಎಂದು ನಡೆಯುತ್ತಿರತಕ್ಕಂತಹ ಈ ಮಹಾಯಾಗಕ್ಕೆ ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಬಹುದು ಅದು ಶ್ರೀರಂಗಪಟ್ಟಣ ಮತ್ತು ಮೈಸೂರು ಮುಖ್ಯ ರಸ್ತೆಯಲ್ಲಿರ್ತಕ್ಕಂತಹ ಕಾವೇರಿ ನದಿಯ ತೀರದಲ್ಲಿ ಗೌತಮ ಮಹರ್ಷಿಗಳಿಂದ ಸ್ಥಾಪನೆ ಮಾಡಲ್ಪಟ್ಟಿರ್ತಕ್ಕಂತಹ ಗೌತಮ ಕ್ಷೇತ್ರ ಅಂತಲೇ ಪ್ರಸಿದ್ಧಿಯಾಗಿರ್ತಕ್ಕಂತಹ ಶ್ರೀ ಲಕ್ಷ್ಮೀ ನೃಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಅವಂತು ಅಂದರೆ ಎಂಟನೇ ತಾರೀಕು ಐದನೇ ತಿಂಗಳು ಎರಡು ಸಾವಿರದ ವಿಶೇಷವಾಗಿ ಶ್ರೀ ಲಲಿತಾ ಮಹಾಯಾಗವು ನಡೀತಾ ಇದೆ ಅಂತಹ ಮಹಲಿತಾ ಮಹಾಯಾಗಕ್ಕೆ ತಾವೆಲ್ಲರೂ ಬನ್ನಿ ತುಂಬ ದೂರದಲ್ಲಿರ್ತಕ್ಕಂಥವ್ರು ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥವ್ರು ಸಂಕಲ್ಪ ಸೇವೆಯ ಪೂಜೆಗಳನ್ನು ಮಾಡಿಸ್ಕೊಳ್ಬಹುದು ಬಂದಂಥವ್ರು ಅಮ್ಮನವರ ದರ್ಶನ ಭಾಗ್ಯ ಪೂಜೆಯ ಭಾಗ್ಯ ಅಮ್ಮನವರ ಪ್ರಸಾದದ ಭಾಗ್ಯ ಅದೇ ರೀತಿಯಾಗಿ ಅಲ್ಲಿ ಕೊಡ್ತಕ್ಕಂತಹ ಶ್ರೀ ಮಹಾಲಕ್ಷ್ಮಿ ಸಮೇತ ಶ್ರೀಯಂತ್ರದ ಡಾಲರ್ ಪ್ರತಿ ಬಂದಂಥವ್ರಿಗೆ ಪ್ರತಿಯೊಬ್ಬರಿಗೂ ಕೊಡ್ತಕ್ಕಂಥದ್ದಾಗುತ್ತೆ ಪೂಜೆಯಲ್ಲಿ ಇರಿಸಿ ಪೂಜೆಯ ನಂತರದಲ್ಲಿ ಅಮ್ಮನವರ ಪ್ರಸಾದ ಆ ರೀತಿಯಾಗಿ ವಿತರಣೆಯಾಗ್ತದೆ ತಾವೆಲ್ಲರೂ ಬಂದು ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕು ಅಮ್ಮನವರ ಆಶೀರ್ವಾದಗಳನ್ನು ಪಡೆದುಕೊಳ್ಬೇಕು ಇನ್ನು ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ತಿಂಗಳ ಭವಿಷ್ಯ ಯಾವ ರೀತಿಯಾಗಿದೆ ಮೇಷರಾಶಿಯವರಿಗೆ ಅಂದರೆ ಮನಸ್ಸಿನಲ್ಲಿರ್ತಕ್ಕಂತಹ ಹಲವಾರು ದುಗುಡ ದುಮ್ಮಾನಗಳೆಲ್ಲ ಆಚೆ ಹೋಗ್ತಕ್ಕಂಥದ್ದು ಕುಟುಂಬದಲ್ಲಿ ತಲೆದೋರಿದ್ದಂತಹ ಅಥವಾ ಮನ್ ಕುಟುಂಬದಲ್ಲಿ ಇದ್ದಂತಹ ಮನಸ್ತಾಪಗಳೆಲ್ಲ ದೂರವಾಗುತ್ತೆ ಭಿನ್ನಾಭಿಪ್ರಾಯಗಳಾಗಿರಬಹುದು ಏರಿಳಿತಗಳು ಜೀವನದಲ್ಲಿದ್ದಂತಹ ಏರಿಳಿತಗಳು ಅವೆಲ್ಲವೂ ಸಹ ನಿವಾರಣೆಯಾಗತ್ತೆ ತುಂಬ ಹತೋಟಿಗೆ ಬರ್ತಕ್ಕಂತಹ ಪರಿಸ್ಥಿತಿಯು ಮೇಷರಾಶಿಯವರಿಗೆ ಇರ್ತಕ್ಕಂಥದ್ದು ಯಾವುದೇ ರೀತಿಯಾಗಿಯೂ ಒಂದ್ ರೀತಿ ತೊಂದರೆ ತಾಪತ್ರೆಗಳಲ್ಲಿ ಮೇಷರಾಶಿಯವರು ಈ ತಿಂಗಳಲ್ಲಿ ಸಿಕ್ಕಾಕೊಳ್ಳಲ್ಲ ಸ್ವಲ್ಪ ಶುಭವಾದ ವಾತ ಸ್ವಲ್ಪ ಅಲ್ಲ ತುಂಬಾನೇ ಶುಭವಾದ ವಾತಾವರಣ ಮೇಷರಾಶಿಯವರಿಗೆ ಇರ್ತಕ್ಕಂಥದ್ದು ಕುಟುಂಬದಲ್ಲಿ ಶುಭ ಕಾರ್ಯಗಳು ಮದುವೆ ಇರಬಹುದು ಉಪನಯನ ಇರ್ಬೋದು ನಾಮಕರಣ ಇರಬಹುದು ಅಥವಾ ಇನ್ಯಾರದೋ ಒಂದು ನೆಂಟರು ಇಷ್ಟರ ಸಮಾರಂಭಗಳು ಈ ರೀತಿಯ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ತುಂಬ ಹೆಚ್ಚಿಗೆ ನಡೆಯುವಂತಹ ತಿಂಗಳು ಸಹ ಇದು ಆಗಿರುತ್ತೆ ತುಂಬ ದಿವಸಗಳಿಂದ ಮಕ್ಕಳಿಲ್ಲದೆ ಒದ್ದಾಡ್ತಾ ಇರತಕ್ಕಂತಹ ದಂಪತಿಗಳಿಗೆ ತುಂಬ ಸಂತಸದ ಸುದ್ದಿ ಮಕ್ಕಳ ವಿಚಾರದ ಬಗ್ಗೆ ಅದರ ಬಗ್ಗೆ ಒಂದು ಒಳ್ಳೆಯ ವಿಚಾರವನ್ನು ನೀವು ಕೇಳ್ತೀರಿ ನಿರೀಕ್ಷಿತವಾಗಿ ಕೆಲವೊಂದು ವೆಚ್ಚಗಳು ನಡೆಯುತ್ತೆ ಅದು ನಿಮ್ಮ ನಿರೀಕ್ಷಿಸುತ್ತೆ ಯಾಕಂದ್ರೆ ಶುಭ ಕಾರ್ಯಗಳು ನಡೆಯುತ್ತೆ ಅಂತ ಹೇಳಿದ್ಮೇಲೆ ಆಗದೆ ಅಂತೂ ಇರೋದಿಲ್ಲ ಅಲ್ವಾ ಹಾಗಾಗಿ ಹಾಗೇ ಆಗುತ್ತವೆ ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಒಂದಿಷ್ಟು ಶ್ರಮವನ್ನ ಪಡಬೇಕಾಗುತ್ತೆ ಆದರೂ ಸಹ ಪರವಾಗಿಲ್ಲ ಧೈರ್ಯವಾಗಿದ್ದು ಮುಂದಿನ ಜೀವನನ ನಡೆಸ್ಕೊಂಡು ಹೋಗಿ ನಿಮ್ಮ ಜೀವನ ಚೆನ್ನಾಗಿ ಆಗುತ್ತೆ ಕೃಷಿಕರಿಗೆ ಬಹಳ ಲಾಭಗಳು ಇರತಕ್ಕಂತಹದ್ದು ಅದರಲ್ಲೂ ಈ ಹೈನುಗಾರಿಕೆಯನ್ನ ಮಾಡ್ತಕ್ಕಂಥವರಿಗೆ ಕಬ್ಬು ಬೆಳೆಗಾರರಿಗೆ ಸಿಹಿ ಒಂದು ವಸ್ತುಗಳ ಬೆಳೆಗಾರರಿಗೆ ಬಹಳ ಲಾಭಗಳಂತಲೂ ಹೇಳ್ಬೋದು ಸಂಬಾರ ಪದಾರ್ಥಗಳು ಮಸಾಲೆ ಪದಾರ್ಥಗಳ ಬೆಳೆಗಾರರಿಗೂ ವಿಶೇಷವಾದಂತಹ ಲಾಭಗಳು ಈ ತಿಂಗಳಲ್ಲಿ ಬರುತ್ತೆ ಅದರಲ್ಲೂ ಈ ವ್ಯಾಸಿ ವ್ಯಾಸಂಗದಲ್ಲಿರ್ತಕ್ಕಂಥವರಿಗೆ ಅದರಲ್ಲೂ ವೃತ್ತಿ ವ್ಯಾಸಂಗವನ್ನು ವೃತ್ತಿ ಅಂದರೆ ಕೆಲಸಕ್ಕೆ ರಿಲೇಟೆಡ್ ಹೋಗುವಂತಹ ಐ ಚಿ ಆಗಿರ್ಬೋದು ಫಿಟ್ಟರ್ಸ್ ಆಗಿರ್ಬೋದು ಈ ರೀತಿಯಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗುತ್ತೆ ಭೂ ಸಂಬಂಧ ವ್ಯವಹಾರಗಳಿಂದ ಬಹಳಷ್ಟು ಲಾಭವನ್ನು ನೀವು ನೋಡ್ತೀರಿ ಮೇಷರಾಶಿಯವರು ಈ ಏಪ್ರಿಲ್ನ ತಿಂಗಳಲ್ಲಿ ನಿಮಗೆ ಇತ್ತಿಕ್ಕಿದಾಗೆ ಇದ್ದಂತಹ ಒತ್ತಡಗಳೆಲ್ಲ ನಿಮಗೇ ಗೊತ್ತಿರಲ್ಲ ಆ ರೀತಿಯಾಗಿ ನಿವಾರಣೆ ಆಗ ಹೋಗುತ್ತೆ ಒಂದಿಷ್ಟು ಚೆನ್ನಾಗಿರುವಂತಹ ವಾತಾವರಣವನ್ನ ಏಪ್ರಿಲ್ ತಿಂಗಳಲ್ಲಿ ಮೇಷರಾಶಿಯವರು ನೋಡ್ತೀರಿ ಒಂದೇ ಒಂದು ಎಚ್ಚರಿಕೆ ಏನಪ್ಪಾ ಅಂದ್ರೆ ಆರೋಗ್ಯದ ಕಡೆ ಗಮನ ಕೊಡಬೇಕು ಆರೋಗ್ಯ ಹಾಳಾಗ್ತಕ್ಕಂತಹ ಸಾಧ್ಯತೆಗಳಿದ್ದಾವೆ ಆರೋಗ್ಯವನ್ನು ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೋಬೇಕು ಆರೋಗ್ಯದಲ್ಲಿ ಏನಾದರೂ ತೊಂದರೆ ತಾಪತ್ರೆಗಳಿದ್ದಾವೆ ಏನಾದರೂ ಸಣ್ಣ ಸಣ್ಣದು ಬರ್ತಿದೆ ಅಂತಂದ್ರೇ ನೀವು ಹೋಗಬೇಕು ತೋರಿಸ್ಕೊಳ್ಬೇಕು ಅದಕ್ಕೆ ಬೇಕಾದಂತಹ ಪರಿಹಾರದ ಮಾರ್ಗಗಳನ್ನು ಅನುಸರಿಸಬೇಕು ಅದೊಂದು ಮಾತ್ರ ನಿಮಗೆ ಈ ತಿಂಗಳಲ್ಲಿ ಇರ್ತಕ್ಕಂತಹದ್ದು ಹೊಸ ವಾಹನದ ಯೋಗಗಳು ಬರ್ತಕ್ಕಂಥದ್ದು ವಾಹನದಿಂದ ಅಭಿವೃದ್ಧಿಗಳು ಆಗ್ತಕ್ಕಂಥದ್ದು ಆಗುತ್ತೆ ಇನ್ನು ನಿಮ್ಮ ಮನೆಯಲ್ಲಿರ್ತಕ್ಕಂತಹ ವಸ್ತುಗಳು ವೃದ್ಧಿ ಆಗ್ತಕ್ಕಂಥದ್ದು ಐಷಾರಾಮಿ ವಸ್ತುಗಳನ್ನು ಕೊಂಡ್ಕೊಳ್ತೀರಿ ಐಷಾರಾಮಿತನದಲ್ಲಿ ನಿಮ್ಮ ಬದುಕು ಸಾಗಣೆ ಆಗ್ತಕ್ಕಂಥದ್ದಾಗುತ್ತೆ ಒಟ್ಟಾರೆಯಾಗಿ ಈ ಯುಗಾದಿ ಹಬ್ಬದ ಹೊಸ ವರ್ಷದ ಹೊಸ್ತಿಲಲ್ಲೇ ಹೊಸದಾಗಿರ್ತಕ್ಕಂತಹ ಈ ಮಾಸದಲ್ಲೇ ನಿಮಗೆ ಇರ್ತಕ್ಕಂಥದ್ದು ಬಹಳ ತುಂಬ ದೊಡ್ಡ ಲಾಭಗಳನ್ನು ನೀವು ನೋಡ್ತೀರಿ ಈ ಒಂದು ಮೇಷರಾಶಿಯವರು ಹಾಗಾದರೆ ಏನು ಪರಿಹಾರ ಮಾಡಿಕೊಳ್ಬೇಕು ಪ್ರತಿ ಬಾರಿಯೂ ಹೇಳ್ತಾನೆ ಇರ್ತೇವೆ ನಾವು ಮ ಸಮಾಜಮುಖಿಯಾಗಿರಬೇಕು ಪ್ರಕೃತಿಯನ್ನು ಕಾಪಾಡಿ ಪ್ರಕೃತಿಯನ್ನು ಉಳಿಸಿ ಇನ್ನಿತರ ಗಿಡ ಮರಗಳನ್ನು ಪೋಷಣೆ ಮಾಡ್ತಾ ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡೋಣ ಅದೇ ರೀತಿಯಾಗಿ ಮುಂದಿನ ಜೀವಮಾನ ಮುಂದಿನ ನಮ್ಮ ನಡತೆ ತುಂಬಾ ಸದಾಚಾರದಲ್ಲಿ ಹೋಗಬೇಕಾಗುತ್ತೆ ನೋಡಿ ನಮ್ಮ ಈರ್ಷೆ ನಮ್ಮ ಸ್ವಾರ್ಥ ನಮ್ಮ ಲಾಲಸಿಗೋಸ್ಕರ ನಾವು ಒಂದು ರೀತಿಯಾಗಿ ಪ್ರಕೃತಿಯನ್ನ ನಾಶ ಮಾಡುವಂತಹ ಕೆಲಸ ಆಗಬಾರದು ಏನಿದ್ರು ಎಲ್ಲರ ಸ್ವತ್ತು ಭೂಮಿ ಪ್ರತಿಯೊಬ್ಬರ ಸ್ವತ್ತು ಪ್ರತಿ ಪ್ರಾಣಿ ಜೀವ ಜಂತು ಎಲ್ಲ ಚರ ಆಚರ ವಸ್ತುಗಳಿಗೂ ಸಹ ಸೇರಿದ್ದಂಥದ್ದೇ ಅಂಥದ್ರಲ್ಲಿ ಮನುಷ್ಯನ ಈರ್ಷ್ಯ ಸ್ವಾರ್ಥ ಲೋಭೆ ಲಾಲಸಿಗಾಗಿ ಹಾಳಾಗ್ತಾ ಇದೆ ದಯವಿಟ್ಟು ಅದನ್ನು ಕಡಿವಾಣ ಹಾಕೋಣ ಸಾಧ್ಯವಾದ ಕಡೆ ಗಿಡ ಮರಗಳನ್ನು ನೆಟ್ಟು ಪೋಷಣೆ ಮಾಡೋಣ ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನೇ ಕೊಟ್ಟು ಪೋಷಣೆ ಮಾಡಿಸಿ ನಾಲ್ಕಾರು ವರ್ಷಗಳಲ್ಲಿ ಅದು ಬೆಳೆದು ನಿಂತು ಎಷ್ಟೋ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಆಹಾರವನ್ನು ಆಸರೆಯನ್ನ ನಮ್ಮೆಲ್ಲರಿಗೂ ಪ್ರಾಣವಾಹಿವನ್ನ ಕೊಡುತ್ತೆ ಇದನ್ನು ನೋಡಿದಂತಹ ಭಗವಂತ ನಿಮ್ಮನ್ನು ಮೆಚ್ಚುತ್ತಾನೆ ಇನ್ನು ಈ ಬೇಸಿಗೆ ಕಾಲ ಉರಿ ಕಾಲ ಬೇಸಿಗೆ ಕಾಲದಲ್ಲಿ ಇಂತಹ ಇಷ್ಟು ಸೆಕೆಯೋ ಸೆಕೆ ಬಿಸಿಲೋ ಬಿಸಿಲು ಅಂತಹ ಕಾಲಘಟ್ಟದಲ್ಲಿದ್ದೇವೆ ಎಷ್ಟೋ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೀರಿಲ್ಲದ ಹಾಗೆ ಒದ್ದಾಡಿ ಒದ್ದಾಡಿ ಸಾಯೋ ಪರಿಸ್ಥಿತಿ ಬಂದಿದೆ ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಸಣ್ಣ ಕುಂಡೆಗಳಲ್ಲಿ ನೀರನ್ನು ಇಡಿ ಅವುಗಳ ಪ್ರಾಣವನ್ನು ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗತ್ತೆ ಅದರಿಂದ ದೇವರೇ ನಿಮಗೆ ಆಶೀರ್ವಾದ ಮಾಡ್ತಾನೆ ದೇವರು ನಿಮ್ಮನ್ನು ಮೆಚ್ಕೋತಾನೆ ದೇವರೇ ನಿಮ್ಮನ್ನು ಮೆಚ್ಕೊಂಡ್ಮೇಲೆ ಮೇಲೆ ರೀತಿಯಾದಂಥ ಆಲೋಚನೆಗಳು ಬೇಡ ಎಷ್ಟೋ ಜನ ಈ ಕೆಲಸ ಮಾಡ್ತಾ ಇದ್ದೀರಿ ಎಷ್ಟೋ ಜನ ಫೋಟೋಸ್ಗಳ್ ತೆಗೆ ಫೋಟೋಗಳನ್ನ ತೆಗೆದು ಕಳಿಸ್ತೀರಿ ಇನ್ನೆಷ್ಟೋ ಜನ ವಿಡಿಯೋಗಳನ್ನು ಮಾಡಿ ಕಳಿಸಿದ್ದೀರಿ ಬಹಳ ಸಂತೋಷವಾಗ್ತದೆ ಇದೇ ರೀತಿಯಾಗಿ ಇನ್ನಷ್ಟು ಹೆಚ್ಚಿನ ಜನರು ಮಾಡಿ ತಮ್ಮೆಲ್ಲರಿಗೂ ಆ ದೇವಿಯ ಕೃಪಾ ಕಟಾಕ್ಷ ಸಂಪೂರ್ಣವಾಗಿ ಸಿಗಲಿ ಅಂತ ಹೇಳ್ತಾ ಈ ಒಂದು ತಿಂಗಳಲ್ಲಿ ನೀವು ಮಾಡಬೇಕಾದಂತಹ ಪೂಜೆ ಏನಾದರೂ ಇದೆ ಅಂತ ಹೇಳಿದ್ರೆ ಶ್ರೀ ಕಾಮಾಖ್ಯ ದೇವಿ ಅಮ್ಮನವರ ಪೂಜೆ ದೇವಿ ಅಮ್ಮನವರ ನಾಮ ಜಪಗಳನ್ನು ಮಾಡ್ತಾ ಬನ್ನಿ ಬಹಳಷ್ಟು ಶುಭ ಫಲಗಳನ್ನು ಅನುಭವಿಸ್ತೀರಿ ಒಳ್ಳೆಯದಾಗಲಿ లోకా సమస్త సుఖినో సకల సన్మంగళాని భవంతు సర్వే జనా సుఖినో సమస్త సన్మంగళాని భవంతు